ಇದೇನು ವಾರ್ತೆಗಳ ಪ್ರಾಯೋಜಕರು. ನಗರದ ಮುಖ್ಯ ರಸ್ತೆಯಾದ ಆಶಾಪುರ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಘೋಷಾಲ ರಸ್ತೆ, ರಾಯಚೂರು. ಬಿಎಸ್ಕೆ ಫ್ಯಾಷನ್ಸ್. BSK Fashions, Cloth Bazaar, MG Road, Raichur. GP Kids Wear, Raichur ನಲ್ಲಿ ಅತಿ ಉತ್ತಮವಾದ ಕ್ಲಾತ್ ಸ್ಟೋರ್. GP Kids Wear ಬಿಸೈಡ್ SLV ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಮೆಂಟ್ ಪೇಟ್, ರಾಯಚೂರು. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಲ್ಲಿ ಭೇಟಿ ನೀಡಿ ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಮಹಾರಾಜಾಸ್ ರಾಯಚೂರು ಬಿರಿಯಾನಿ ಪಾರ್ಸಲ್ ಹೌಸ್, ಅಪೋಸಿಟ್ ಹುಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ಲೈಂಗಿಕ ಅಲ್ಪಸಂಖ್ಯಾತರ ವಿರೋಧಿ ಕಾಯ್ದೆಗಳ ರದ್ದಿಗೆ ಆಗ್ರಹಿಸಿ ಲೈಂಗಿಕ ಅಲ್ಪಸಂಖ್ಯಾತರ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ವಿಲೀನ ವಿರೋಧಿಸಿ ಬ್ಯಾಂಕ್ ನೌಕರರಿಂದ ಪ್ರತಿಭಟನೆ, ವಹಿವಾಟು ಸ್ಥಗಿತ. ಇಪ್ಪತ್ತೇಳರಂದು ನಗರಕ್ಕೆ ಡಿಸಿಪಿ ರವಿ ಡಿ ಚೆನ್ನಣ್ಣನವರ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಸಂವಾದ, ತಿಮ್ಮಪ್ಪ ಮನ್ಕಲ್. ಕೇಬಲ್ ಟಿವಿ ಟ್ರಾಯ್ ಹೊಸ ದರ ನಿಗದಿ, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿನಾಯಿತಿ ನೀಡಲು ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಮನವಿ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಅಂಗವಾಗಿ ಅದ್ದೂರಿ ಮೆರವಣಿಗೆ, ಬಾಲಾಧಾರಿಗಳೊಂದಿಗೆ ಹೆಜ್ಜೆ ಹಾಕಿದ ಶಾಸಕ ಡಾ ಸುರೇಶ್ ಪಾಟೀಲ್. ನಗರದ ಗಂಗಾ ನಿವಾಸ ಬಳಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಳ್ಳತನಕ್ಕೆ ಯತ್ನ, ವಿಫಲ. ಮತ್ತು ನಿಡಿಗೋಳ ಗ್ರಾಮದಲ್ಲಿ ರೈತ ಸಾಲಬಾಧೆಗೆ ಆತ್ಮಹತ್ಯೆ. ರಾಜ್ಯದ ರೈತರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಚುನಾವಣೆ ಪೂರ್ವ ನೀಡಿದ ಭರವಸೆಯಂತೆ ಎಲ್ಲಾ ರೈತರ ಸಂಪೂರ್ಣ ಸಾಲವನ್ನು ಮಾಡುವಂತೆ ಆಗ್ರಹಿಸಿ ಕನ್ನಡ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ನಗರದ ಶ್ರೀ ಕನಕದಾಸ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿತು. ಮುಂಗಾರು ಮತ್ತು ಹಿಂಗಾರು ಬೆಳೆ ಸಂಪೂರ್ಣವಾಗಿ ವಿಫಲವಾಗಿದೆ. ಅಲ್ಪ ಸ್ವಲ್ಪ ಬೆಳೆ ಬೆಳೆದ ರೈತರಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಇಲ್ಲದೆ ಕಂಗಲಾಗಿರುವಂತಹದ್ದಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆ, ಗ್ರಾಮೀಣ ಜನರಿಗೆ ಕುಡಿಯುವ ನೀರು ಹಾಗೂ ಉದ್ಯೋಗ ಇಲ್ಲದೆ ಸಂಕಷ್ಟ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಉದ್ಯೋಗ ಇಲ್ಲದೆ ಜನರು ಗೂಳೆ ಹೋಗುತ್ತಿದ್ದಾರೆ. ಕೂಡಲೇ ಕೃಷಿ ಕ್ಷೇತ್ರವನ್ನು ರಕ್ಷಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದರು. ಹಾಂ
ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಗೌರವ ಅಧ್ಯಕ್ಷ ಶ್ಯಾಮರಸ್ ಮಾಲಿಪಾಟೀಲ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿಯನ್ನು ನಿರ್ಲಕ್ಷಿಸುತ್ತಿವೆ. ರೈತರು ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಮಳೆ ಇಲ್ಲದೆ 4-5 ವರ್ಷಗಳಿಂದ ಬರ ಎದುರಿಸುತ್ತಿದ್ದಾರೆ. ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಲಾಗಿದೆ. ಆದರೆ ರೈತರಿಗೆ 16 ನಿಯಮಗಳನ್ನು ಜಾರಿಗೊಳಿಸಿ ಹೊಸ ರೀತಿಯ ಶೋಷಣೆ ಮಾಡಲಾಗುತ್ತಿದೆ. ಸಹಕಾರ ಸಂಘಗಳಿಂದ ಸಾಲ ಪಡೆದವರಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳ ಮನ್ನಾ ಮಾಡುವುದಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ. ಎಲ್ಲಾ ದಾಖಲೆಗಳನ್ನು ನೀಡಿಯೇ ರೈತರು ಸಾಲ ಪಡೆದಿದ್ದಾರೆ. ಆದರೆ ಸರ್ಕಾರ ಮತ್ತೊಮ್ಮೆ ದಾಖಲೆ ನೀಡುವಂತೆ ಹೇಳುತ್ತಿರುವುದು ವಿಪರ್ಯಾಸವೆಂದರು. ರಾಜ್ಯ ಉಪಾಧ್ಯಕ್ಷ ಜಿಟಿ ರಾಮಸ್ವಾಮಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಧೋರಣೆಯಿಂದಲೇ ಕೃಷಿ ಬಡವಾಗಲು ಕಾರಣವಾಗಿದೆ. ದೇಶಕ್ಕೆ ಅನ್ನ ನೀಡುವ ರೈತರು ಬದುಕಿಗಾಗಿ ಹೋರಾಟ ನಡೆಸುವಂತಾಗಿರುವುದು ವಿಪರ್ಯಾಸವೆಂದರು. ಕೂಡಲೇ ನೀರಾವರಿ ಪ್ರದೇಶದಿಂದ ಮೇವು ಸಾಗಣೆ ಮಾಡಲು ರೈತರಿಗೆ ಸಾಗಾಣಿಕೆ ವೆಚ್ಚ ನೀಡಬೇಕು. ತುಂಗಭದ್ರಾ ಮತ್ತು ಕೃಷ್ಣಾ ನೀರಾವರಿ ಯೋಜನೆಗಳಿಂದ ನೀರು ದೊರೆಯದೆ ಬೆಳೆ ನಷ್ಟವಾಗಿರುವ ರೈತರಿಗೆ ಪರಿಹಾರ ಒದಗಿಸಬೇಕು. ಎಲ್ಲಾ ಕೆರೆಗಳನ್ನು ಹೂಳೆತ್ತಿ ನೀರು ಭರ್ತಿ ಮಾಡಬೇಕು. ಬೋಳಮಾನ ದೊಡ್ಡಿ ಏತ ನೀರಾವರಿ ಯೋಜನೆ ಜಾರಿಗೊಳಿಸಬೇಕು. ಕಾಲುವೆ ವ್ಯಾಪ್ತಿಯಲ್ಲಿ ನೀರು ನಿರ್ವಹಣೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಎಡದಂದ ಕಾಲುವೆ ವ್ಯಾಪ್ತಿಯಲ್ಲಿ ಸಮಾನಾಂತರ ಜಲಾಶಯ ನಿರ್ಮಾಣ, ಎನ್ಆರ್ಬಿಸಿ ಕಾಲುವೆ ವಿಸ್ತರಣೆಗೆ ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ನಮ್ಮ ನಾವು ಬೆಳೆದದ್ದು ನಾವು ತಿಂದು ನಾವು ಬೇರೆಯವ್ರಿಗೂ ಅನ್ನ ಆಗ್ತಾ ಇದೀವಿ. ಅದ್ರ ಬಗ್ಗೆ ಇವರಿಗೆ ಗಮನ ಇರಬೇಕು. ಇವರು ನಮ್ಮನ್ನ ನಿಜವಾಗ್ಲು ತಾಯಂದಿರೇ, ನೀವು ಇಲ್ಲಿದ್ದೀರಿ, ನಿಮ್ಮ ಮನೆಯಲ್ಲಿ ನೀವು ಹಸುಗಳು ಸಾಕಿದ್ದೀರಿ, ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳುಗಳಿಗೆ ಹಾಲು ಮೊಸರು ಕೊಡ್ತಾ ಇಲ್ಲ, ಬೇರೆಯವ್ರಿಗೆ ಮಾಡ್ತಾ ಇದೀವಿ ನಾವು. ಆದ್ರೆ ಈ ಜನಗಳಿಗೆ ನಮ್ಮ ಬಗ್ಗೆ ಕಣ್ಣೇನೆ ಇಲ್ಲ. ಮಾತಾಡ್ತಿದ್ರೆ ಈ ರೀತಿ ಹೇಳ್ತಾನೆ, ಮೋದಿ ಹೇಳ್ತಾರೆ, ಅವರು ನಮ್ಮ ಭಾವಿ ಪ್ರಧಾನಮಂತ್ರಿಗಳು, ಮುಂದೆನೂ ಅವರು ಪ್ರಧಾನಮಂತ್ರಿಗಳಾಗಬೇಕಾಗಿದೆ. ಆದ್ರೆ ಸೋಕಿಲ್ಲ ಅವರು, ಏನು ಯಾವಾಗ ನೋಡಿದ್ರು ಫ್ಲೈಟ್ ನಲ್ಲಿ ಇರ್ತಾರೆ, ಆ ದೇಶಕ್ಕೆ ಹೋಗ್ತಾರೆ ಈ ದೇಶಕ್ಕೆ ಹೋಗ್ತಾರೆ. ನೀವು ಇಲ್ಲಿವರೆಗೂ ನೋಡಿದಿರಾ, 5 ವರ್ಷ ಆಗ್ತಾ ಇದೆ, ಒಬ್ಬ ರೈತನ ಪಕ್ಕದಲ್ಲಿ ನಿಲ್ಸ್ಕೊಂಡು ಒಂದು ಫೋಟೋ ತೆಗೆದಿದ್ದಾರೆ ಅವರು. ಆ ಅದಾನಿ ಅಂಬಾನಿ ಯಾವಾಗ್ಲೂ ಜೊತೆಲಿ ಇರ್ತಾರೆ. ಅವ್ರು ಯಾವತ್ತಿದ್ರು ಇವ್ರಿಗೆ ಇಂಡಸ್ಟ್ರಿಯಲಿಸ್ಟ್ ಗೆ ವ್ಯಾಪಾರಸ್ಥರಿಗೆ, ಆದ್ರೆ ಅದೇ ಇಂಡಸ್ಟ್ರಿಯಲಿಸ್ಟ್ ವ್ಯಾಪಾರಸ್ಥರು ನಮ್ಮ ಅನ್ನ ತಿಂತಾ ಇದಾರೆ. ಅವ್ರೆ ಅವ್ರಿಗೆಲ್ರಿಗೂ ನಮ್ಮ ರೈತರ ಬಗ್ಗೆ ಕಾಳಜಿ ಇರಬೇಕು. ಇಲ್ಲಿ ಅದ್ರ ಬಗ್ಗೆ ಇಲ್ವೇ ಇಲ್ಲ. ಮೋದಿ MNC ಕಂಪನಿಗಳು ತರೋದು, ಅವ್ರಿಗೆ ಇದ್ ಮಾಡ್ಬೇಕು. ಮತ್ತೆ ಅದಾನಿ ಅಂಬಾನಿ ಮೋದಿ ಹೇಟೋ, ಈಗ ಮೋದಿ ಹೇಟೋ ಕಿಸಾನ್ ಕೋ ಬಚಾವ್, ಮೋದಿ ಹೇಟೋ ಮೋದಿ ಹೇಟೋ. ಈಗ ಇವತ್ತು ನೀವೆಲ್ಲ ನಾರೆ ಕೂಗಿದ್ದೀರಾ, ಇವತ್ತು ಇದೇ ಹಾಡೆ ಇಟ್ಕೋಬೇಕು. ದಯವಿಟ್ಟು ಅಮ್ಮ ತಾಯಂದ್ರೆ ನಿಮ್ಗೆ ಮತ್ತೊಮ್ಮೆ ಕೈ ಮುಗಿತೀನಿ, ಮನೆಯವ್ರನ್ನೆಲ್ಲ ಬಿಗಿ ಮಾಡಿ, ಯಾರೂ ಓಟ್ ಹಾಕಬಾರ್ದು. ಮೋದಿ ಹಟಾವ್ ಇದೇ ನಮ್ಮ ಇದಾಗಬೇಕು. ಅವಾಗ ನಾವು ಮುಂದಿನ ಕಾರ್ಯಕ್ರಮಗಳನ್ನ ನಾವು ರೂಪಿಸೋಕೆ ಸರಿ ಹೋಗುತ್ತೆ. ಇಲ್ಲೇ ಹೋಯ್ತು ಈ ಮೋದಿ, ನಾವು ಹಂಗ ಮೈಸಾ ಕರ್ದಂಗೆ ಕಿಸಾನ್ ಅಂಕ ಆಮದಾನಿ ದುಗುಣ ಕರ್ದಂಗೆ ಸಿಗದ ರೈತರಿಗೆ ಕೂಡ ಬೆಳೆ ನಷ್ಟ ಪರಿಹಾರ ವಿತರಿಸಬೇಕು. ಜಿಲ್ಲೆಯ ಎಲ್ಲಾ ಕೆರೆಗಳ ಹೂಳೆತ್ತಿ ಸುಸ್ಥಿತಿಯಲ್ಲಿ ಇಟ್ಟು ಅಂತರ್ಜಲ ಕಾಪಾಡಬೇಕು ಮತ್ತು ಕೆರೆಗಳಿಗೆ ನೀರು ತುಂಬಿಸಬೇಕು. ಕೆರೆಗಳನ್ನು ಕಾಲಮಿತಿಯೊಳಗೆ ಮುಗಿಸಬೇಕು. ರೈತರ ಹೊಲಗಳಿಗೆ ಸಸ್ಯ ದುರಸ್ತಿ ವಿಶೇಷ ಯೋಜನೆಗಳನ್ನು ರೂಪಿಸಬೇಕು. ಜಿಲ್ಲೆಯಾದ್ಯಂತ ರೈತರ ಪಂಪ್ಸೆಟ್ಗಳಿಗೆ ಹಗಲು 12 ತಾಸು ಪೂರೈಸಬೇಕು ವಿದ್ಯುತ್. ಪ್ರತಿಭಟನೆಯಲ್ಲಿ ಅಮರಣ್ಣಗೂಡಿಹಾಳ್, ದೊಡ್ಡಬಸನ್ಗೌಡ ಬಲ್ಲಟಗಿ, ಎಂಕಪ್ಪ ಕಾರ್ಬಾರಿ, ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ಸುಗರಯ್ಯ ಸ್ವಾಮಿ, ಜಯಪ್ಪ ಸ್ವಾಮಿ, ಗೋವಿಂದ ನಾಯಕ್, ಕೆ ವೀರೇಶ್ ಗೌಡ, ಹುಲಿಗೆಪ್ಪ ಜಾಲಿಬೆಂಚಿ, ದೇವರಾಜ್ ನಾಯಕ್, ವೀರನ್ ಗೌಡ, ನರಸಪ್ಪ ಹುಕ್ರಾಣಿ, ಸಿದ್ದರಾಮಯ್ಯ ಸ್ವಾಮಿ, ಭೂದಯ್ಯ ಸ್ವಾಮಿ, ಮಲ್ಲನ್ ಗೌಡ ಸೇರಿದಂತೆ 100 ರೈತರು ಭಾಗವಹಿಸಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣಾ ಮಸೂದೆ 2016 ಟ್ರಾಫಿಕಿಂಗ್ ಮಸೂದೆ 2018 ರದ್ದುಗೊಳಿಸುವಂತೆ ಒತ್ತಾಯಿಸಿ ಲಿಂಗತ್ವ ಅಲ್ಪಸಂಖ್ಯಾತರ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಗಾಂಧಿ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಸಂಚರಿಸಿತು. ತೃತೀಯ ಲಿಂಗಗಳಿಗೆ ಸಂವಿಧಾನಬದ್ಧ ಹಕ್ಕು ನೀಡುವುದಾಗಿ ಹೇಳುವ ಕೇಂದ್ರ ಸರ್ಕಾರ ಮತ್ತೊಂದು ಕಡೆಯಿಂದ ಶೋಷಣೆಗೆ ಪೂರಕವಾದ ನಿಯಮಗಳನ್ನು ರೂಪಿಸಿದೆ. ಸಮಾಜದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವ ಅನೇಕ ಪ್ರಕರಣಗಳು ನಡೆಯುತ್ತಿವೆ. ಸಂವಿಧಾನ ಬದ್ಧವಾಗಿರುವ ಬದುಕು ಜೀವಿಸುವ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿವೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಸಹ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಹಕ್ಕು ಒದಗಿಸಲು ಮುಂದಾಗಿದೆ. ಆದರೆ ಕೇಂದ್ರ ಸರ್ಕಾರ ಕಾಯ್ದೆಗಳ ಮೂಲಕ ನಿರ್ಬಂಧಿಸುವ ಪ್ರಯತ್ನ ಮಾಡುತ್ತಿದ್ದು ಕೂಡಲೇ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಅನ್ಯಾಯ
ಹಕ್ಕುಗಳಿದ್ರ ಅವಕಾಶಗಳಿದ್ರ ವಂಚಿತವಾದ ಸಮುದಾಯ ಅದು ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯ. ಆ ಸಮುದಾಯದ ಮೇಲೆ ತಮಗೆ ಪ್ರೀತಿ ಕನಿಕರ ಕಾಳಜಿ ಗೌರವ ಇದ್ದಿದ್ದೇ ಆಗಿದ್ರೆ, ತಾವು ಶೋಷಿತರ ಪರ ಅನ್ನೋದಾಗಿದ್ರೆ, ತಾವು ದಲಿತರ ಪರ ಅನ್ನೋದಾಗಿದ್ರೆ, ತಾವು ಅಲ್ಪಸಂಖ್ಯಾತರ ಪರ ಅನ್ನೋದಾಗಿದ್ರೆ, ತಾವು ಧಮನಿತರ ಪರ ಅನ್ನೋದಾಗಿದ್ರೆ, ತಾವು ಶೋಷಿತ ವರ್ಗದ ಪರ ಅನ್ನೋದಾಗಿದ್ರೆ, ಇವತ್ತು ರಾಷ್ಟ್ರದಲ್ಲಿ ಈ ಕಾನೂನನ್ನು ನೀವು ಜಾರಿಗೆ ತರ್ತಾ ಇದ್ದಿಲ್ಲ. ಯಾವ ಟ್ರಾನ್ಸ್ಜೆಂಡರ್ ಹಕ್ಕುಗಳ ರಕ್ಷಣೆಗಾಗಿ ಈ ಕಾನೂನನ್ನು ನೀವು ಜಾರಿಗೆ ತಂದಿದ್ದೀರಾ? ಇವತ್ತು ಅದೇ ಮಸೂದೆ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಸಂವಿಧಾನದ ಆಶಯಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು. ಭಾರತದ ಜನರಿಂದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಲೋಕಸಭೆಯಲ್ಲಿ ರಕ್ಷಣಾ ಮಸೂದೆ 2016 ಮಸೂದೆ 2018 ಜಾರಿಗೆ ತಂದಿರುತ್ತಾರೆ. ಆದರೆ ಇದು ನಿರಂಕುಶ ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಒಂದು ಆಪ್ತಮಿತ್ರ ಸೇವಾ ಸಂಸ್ಥೆಯ ಮೂಲಕ ತಗೋಬೇಕಣ್ಣ, ನೀವು ಏನಿವಾಗ ಟ್ರಾನ್ಸ್ಜೆಂಡರ್ ಮಸೂದೆ 2018 ಮಾನವ ಸಾಗಣೆ ಮಸೂದೆ 2018 ಇದನ್ನು ಕರ್ನಾಟಕ ಸರ್ಕಾರದ ವಿಚಾರಕ್ಕೆ ಕಾರ್ಯಕ್ರಮ ಮೊನಿಟರಿಂಗ್ ರಿಪೋರ್ಟ್ ಕಳಿಸ್ತೇವೆ. ಆಮೇಲೆ ಅಲ್ಲಿ ಏನು ಆಕ್ಷನ್ ತಗೊಳ್ತಾರೆ ಅದರ್ವೈಸ್ ನಾವು ನಿಮಗೆ ಕೃಷಿ ಸಪ್ರೇಟ್ ಮಾಡ್ತೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಲೈಂಗಿಕ ಅಲ್ಪಸಂಖ್ಯಾತರು ಭಾಗವಹಿಸಿದರು. ಬ್ಯಾಂಕ್ ವಿಲೀನೀಕರಣ ವಿರೋಧಿಸಿ ಬ್ಯಾಂಕ್ ಸಂಘಟನೆ ಸಂಯುಕ್ತ ವೇದಿಕೆ ಕರೆಯನ್ನು ಬೆಂಬಲಿಸಿ ನಗರದಲ್ಲಿ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿದ್ದರಿಂದ ಬ್ಯಾಂಕ್ ವಹಿವಾಟು ಸ್ಥಗಿತಗೊಂಡಿದೆ. ಸರ್ಕಾರ ಸುಸ್ತಿಯಾಗಿರುವಂತಹ ಸಾಲಗಳನ್ನು ಮರುಪಾವತಿಸುವ ಕ್ರಮಗಳನ್ನು ಕೈಗೊಳ್ಳುವ ಬದಲು ಬ್ಯಾಂಕ್ಗಳ ವಿಲೀನಕ್ಕೆ ಮುಂದಾಗಿರುವುದು ಅಪಾಯದ ಸಂಕೇತವಾಗಿದೆ. ಈಗಾಗಲೇ ಭಾರತೀಯ ಸ್ಟೇಟ್ ಬ್ಯಾಂಕ್ನೊಂದಿಗೆ ವಿಲೀನ ಪ್ರಕ್ರಿಯೆ ನಡೆಸಿದ್ದರಿಂದ ನಷ್ಟ ಸಂಭವಿಸಿದೆ. ಅನೇಕ ಶಾಖೆಗಳನ್ನು ಮುಚ್ಚಲಾಗಿದ್ದು ಸಿಬ್ಬಂದಿಗಳ ಕೊರತೆ ಎದುರಾಗಿದೆ. ಮರುಪಾವತಿಯಾಗದ ಸಾಲಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ರಾಘವೇಂದ್ರ ರಾವ್ ಕೋನಾಪುರ ಆರೋಪಿಸಿದರು. ದೇಶದಲ್ಲಿ ಬ್ಯಾಂಕ್ಗಳ ವಿಸ್ತರಣೆ ಅವಶ್ಯಕತೆ ಇದೆ ಹೊರತು ಬ್ಯಾಂಕ್ಗಳ ವಿಲೀನವಲ್ಲ. ದೇಶದ ಗಮನವನ್ನು ಬೇರೆಡೆ ಸೆಳೆಯಲು ಬ್ಯಾಂಕ್ ವಿಲೀನ ನಡೆಸಲಾಗುತ್ತಿದೆ. ಸಾರ್ವಜನಿಕ ವಲಯ ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸುವ ಉದ್ದೇಶದಿಂದಲೇ ವಿಲೀನ ನಡೆಸಲಾಗುತ್ತಿದೆ ಎಂದು ದೂರಿದರು. ಕೂಡಲೇ ಬ್ಯಾಂಕ್ ವಿಲೀನ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು, ಬ್ಯಾಂಕ್ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದರು. ಸ್ಟೇಟ್ ಬ್ಯಾಂಕ್ ಆಫ್ ಬರೋಡಾ, ದೇನಾ ಬ್ಯಾಂಕ್, ವಿಜಯ ಬ್ಯಾಂಕ್ ವಿಲೀನಗೊಳಿಸುವುದನ್ನು ನಿಲ್ಲಿಸಬೇಕೆಂದು ನೌಕರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಗೋವಿಂದರಾಜ್, ಸಾಲಉದ್ದೀನ್, ಶಶಿಕಾಂತ್, ಕುಮಾರ್ ಎಗಟಿ, ಸಚಿನ್ ಸೇರಿದಂತೆ ಅನೇಕ ನೌಕರರು ಭಾಗವಹಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ಸಿದ್ಧತೆ ಕೈಗೊಳ್ಳುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು ಡಿಸೆಂಬರ್ 27ರಂದು ಬೆಂಗಳೂರು ಪೂರ್ವ ವಲಯ ಡಿಸಿ ರವಿ ಡಿ ಚನ್ನಣ್ಣ ಅವರು ನಗರಕ್ಕೆ ಆಗಮಿಸಿದ್ದಾರೆ ಎಂದು ಆಯೋಜಕ ತಿಮ್ಮಪ್ಪ ಮಂತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 27ರಂದು ರಂಗಮಂದಿರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜೀವನದಲ್ಲಿ ಉನ್ನತ ಶಿಕ್ಷಣ ಸಾಧನೆ ಗುರಿ ಕುರಿತು ಮಾಹಿತಿ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಸಂಸದ ಬಿವಿ ನಾಯಕ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್, ದೇವದುರ್ಗ ಶಾಸಕ ಕೇಶವನ್ಗೌಡ ನಾಯಕ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನ್ಗೌಡ, ಮಾನವಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಲಿಂಗ್ಸ್ಕೋರು ಶಾಸಕ ಡಿಎಸ್ ಹುಲಿಗೇರಿ, ಜಿಲ್ಲಾಧಿಕಾರಿ ಶರತ್ ಬಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಸಹಾಯಕ ಆಯುಕ್ತೆ ಶಿಲ್ಪಾ ಶರ್ಮಾ, ರವಿ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷ ರವಿ ಪಾಟೀಲ್ ಭಾಗವಹಿಸಲಿದ್ದಾರೆ. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಅಲ್ಲಿ ಐ ಪಿ ಎಸ್ ಎಕ್ಸಾಮ್ಗಳಲ್ಲಿ ಕೆ ಎಸ್ ಐ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಕ್ಕಂಥ ಒಂದವರಿಗೆ ಯಾವುದೇ ಮಾಹಿತಿ ಇರೋದಿಲ್ಲ ಯಾವ ಥರ ಪ್ರಿಪೇರ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅದಕ್ಕಾಗಿಯೇ ನಾವು ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ಡಿ ರವಿಚಂದ್ರನ್ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ
ನೀವು ಆಗಮಿಸಬೇಕು ವಿದ್ಯಾರ್ಥಿಗಳು ಈ ತರ ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ. ನೀವು ಬಂದ್ರೆ ಒಳ್ಳೆಯದಾಗುತ್ತೆ. ನಮ್ಮ ಹೈದರಾಬಾದ್ ಕನ್ನಡ ವಿದ್ಯಾರ್ಥಿಗಳು ಬಂದಾಗ ಅವರು ನಮಗೆ ಒಂದು ದಿನಾಂಕವನ್ನು ಕೊಟ್ಟರು, 20ರೊಳಗೆ ಬರ್ತೀನಿ, ನೀವು ಡೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಬಂದು ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮ ನಡೆಸ್ಕೊಂತ ಹೇಳಿದ್ರು. ಆದ ಕಾರಣ ಅವರಿಗೆ ಅನಿಲವನ್ನು ಸಲ್ಲಿಸ್ತೀನಿ. ಇವತ್ತು ವಿದ್ಯಾರ್ಥಿಗಳ ಬದುಕು ರೂಪಿಸಿಕೊಳ್ಳಲು ಜೀವನದಲ್ಲಿ ಉನ್ನತ ಶಿಕ್ಷಣೆಯ ಸಾಧನೆ ಗುರಿ ಬಗ್ಗೆ ಸುದೀರ್ಘವಾಗಿ ರವಿಚಂದ್ರನ್ ಅವರು ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸಂಸದರಾದ ಬಿವಿ ನಾಯಕ್ ರಾಯಚೂರಿಯವರು, ಅಧ್ಯಕ್ಷತೆಯನ್ನು ವೆಂಕಟರಾವ್ ನಾಡಗೋಳ ಅವರು, ಆಮೇಲೆ ಮುಖ್ಯ ಅತಿಥಿಗಳಾಗಿ ಎನ್ ಎಸ್ ಬೋಸರಾಜ್ ಅವರು ಹಾಗೂ ಉಳಿದ ಎಲ್ಲ ನಮ್ಮ ಜಿಲ್ಲೆ ತಾಲೂಕುಗಳ ಶಾಸಕರಾದ ಎಲ್ಲರೂ ಭಾಗವಹಿಸಲಿದ್ದಾರೆ. ಮುಖ್ಯ ಆಹ್ವಾನಿತರು ಜಿಲ್ಲೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಆಯುಕ್ತರು ಹಾಗೂ ಅಂಬೇಡ್ಕರ್ ನಿಗಮ ಜಿಲ್ಲಾ ವ್ಯವಸ್ಥಾಪಕರು, ಸಮಾಜ ಕಲ್ಯಾಣ ಜಿಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ಒಂದು ಸುವರ್ಣ ಅವಕಾಶವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಮನವಿ. ನಾನು ತಿಮ್ಮಪ್ಪ ಅಂತ ವಿದ್ಯಾರ್ಥಿ ಸರ್, ನಾನು ಯಾವ ಒಂದು ಸಮಯಕ್ಕೆ ಇರೋದಿಲ್ಲ. ನಾವೊಂದು ವಸತಿ ನಿಲಯ ವಿದ್ಯಾರ್ಥಿ ಒಕ್ಕೂಟ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಬಿ ಶಿವರಾಜ್ ನಾಯಕ್, ನಾಗಲಿಂಗ ನಾಯಕ್, ತಿಮ್ಮಪ್ಪ ನಾಯಕ್, ಚಿನ್ನಪ್ಪ, ಜನಾರ್ದನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರ್. ಮೊಬೈಲ್ 9632875808888512. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಪ್ರಾರಂಭೋತ್ಸವದ ಅಂಗವಾಗಿ 1 ತಿಂಗಳು ಕಾಲ ಡಿಸೆಂಬರ್ 31ರವರೆಗೆ ಉಚಿತ ತಪಾಸಣೆ ನಡೆಸಲಾಗುವುದು. ಈ ಕೆಳಗಿನವುಗಳ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು: ಮಾಯದ ಹುಣ್ಣು, ಸ್ತನದ ಗಂಡು ಅಥವಾ ಹುಣ್ಣು, ಕೆಮ್ಮು ನಿರಂತರವಾಗಿ, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ ರಕ್ತ ಯಾವುದೇ ಭಾಗದಿಂದ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯ ತೊಂದರೆಗಳು, ಈ ಕೆಳಗಿನ ರೀತಿಯ ಲಕ್ಷಣಗಳಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ ಡಾಕ್ಟರ್ ರಾಘವೇಂದ್ರ ಸಾಗರ್, ಕ್ಲಿನಿಕಲ್ ಆನ್ಕೋಲಾಜಿಸ್ಟ್. ಮೊಬೈಲ್ 7411241583. ಶ್ರೀ ಜಯತೀರ್ಥ PRO. ಮೊಬೈಲ್ 8217853612. BSK ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ಧೂರಿ ಶುಭಾರಂಭ. BSK ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟೀ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಜರ್ಸ್, ಇನ್ನವೇರ್ಸ್, ಇನ್ನಿತರ ಡ್ರೆಸ್ಸೆಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು: 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್, ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ ಗಾಗಿ ಒಮ್ಮೆ ಭೇಟಿ ಕೊಡಿ. BSK
Fashions, Cloth Bazaar, MG Road, Raichur. Call 08532-250-288. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. GP Kids Fair beside SLP Hotel, Station Road, Raichur. Lakshmi Fashion, Ready-Made Exclusive Showroom. Dilat in Baba Suit, Sherwani, Modi Suit, T-Shirt, Jeans Pant, Cotton Shirt and Pant, Formal Shirts and Pant, Party Wear Shirts and Pant, Vest Top, Kurtis, Leggings, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಕಡಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಅವೈಲೇಬಲ್. Lakshmi Fashion, Ready-Made Exclusive Showroom, Kids Wear, Women's Wear and Men's Wear. Kodagunti Complex, Bangi Kunta, Bastwood Pate, Raichur. Mobile 998006305. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Sri steel furnitures. For more details, please contact Bharat Furniture CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Hotel RN, Boarding and Lodging. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿ ಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3 ಬೆಡ್ ಎಸಿ ಡಿಲಕ್ಸ್ ರೂಮ್, ಎಸಿ ಬ್ಯಾಂಕೆಟ್ ಹಾಲ್, 250-300 ಮೆಂಬರ್ಸ್ ಕೆಪಾಸಿಟಿ, 200 ಕೆಪಾಸಿಟಿ ಡೈನಿಂಗ್ ಹಾಲ್. ವಿ ಟೇಕ್ ಅರೇಂಜ್ಮೆಂಟ್, ವಿ ಅರೇಂಜಿಂಗ್ ನೇಮಿಂಗ್ ಸೆರೆಮನಿ, ಬರ್ಡೇ ಫಂಕ್ಷನ್, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್, ಕಿಟಿ ಪಾರ್ಟಿ ಎಕ್ಸೆಟ್ರಾ. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8861988829, 9945600634. ಲಿಂಕ್ ಮತ್ತು ಉದ್ಯಾನ ಟ್ರೈನ್ ಸಮಯದಲ್ಲಿ ಬಿರಿಯಾನಿ ಪಾರ್ಸೆಲ್ ರೆಡಿ ಇರುತ್ತದೆ. ನಾನ್ ವೆಜ್ ಪ್ರಿಯರಿಗಾಗಿ ಮಹಾರಾಜ ಬಿರಿಯಾನಿ ಪಾರ್ಸೆಲ್ ಹೌಸ್ ತೆರೆಯಲಾಗಿದೆ. ಇಲ್ಲಿ ಶುಚಿಯಾದ ಮತ್ತು ರುಚಿಯಾದ ವಿಶಿಷ್ಟ ರೀತಿಯ ವೆರೈಟಿ ಬಿರಿಯಾನಿ ತಯಾರಿಸಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬಿಸ್ನೆಸ್ ಮೀಟಿಂಗ್, ಸೆಮಿನಾರ್, ಕಿಟಿ ಪಾರ್ಟಿ ಇನ್ನಿತರ ಫಂಕ್ಷನ್ಗಳಿಗೆ ಪಾರ್ಸೆಲ್ ಮಾಡಿಕೊಡಲಾಗುತ್ತದೆ.
ಸ್ಪೆಷಲ್ ಐಟಂಗಳಾದ ಚಿಕನ್ ಲಾಲಿಪಾಪ್, ಚಿಕನ್ 65 ಬೋನ್ಲೆಸ್, ಚಿಕನ್ ಪೇಪರ್ ಡ್ರೈ ಅಂಡ್ ಸ್ಪೈಸಿ ಬೋನ್ಲೆಸ್ ಅಂಡ್ ಬೋನ್, ಚಿಕನ್ ಜಿಂಜರ್ ಬೋನ್ಲೆಸ್, ಚಿಕನ್ ಡ್ರೈ ಬೋನ್, ಮಟನ್ ಪೇಪರ್ ಡ್ರೈ ಅಂಡ್ ಸ್ಪೈಸಿ, ಮಟನ್ ಕೀಮಾ, ಮಟನ್ ಫ್ರೈ, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಮಾಡಲಾಗುತ್ತದೆ. ಒಮ್ಮೆ ಭೇಟಿ ಕೊಡಿ ಮಹಾರಾಜಾಸ್ ರಾಯಚೂರು ಬಿರಿಯಾನಿ ಪಾರ್ಸಲ್ ಹೌಸ್, ಅಪೋಸಿಟ್ ಹುಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಮೆಹಬೂಬ್ 7671 36126 9620912356. ಕೇಂದ್ರ ಸರ್ಕಾರ ಏಕೈಕ ಜಾರಿಗೊಳಿಸಲು ಹೊರಟಿರುವ ಕೇಬಲ್ ಟಿವಿ ಶುಲ್ಕ ನೀತಿಯನ್ನು ಪರಿಷ್ಕರಿಸಿ ಹಿಂದೆ ಇದ್ದ ಶುಲ್ಕವನ್ನು ನಿಗದಿಪಡಿಸಬೇಕು. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ನೀಡಲಾಗಿರುವ 371 ದರದ ವಿಶೇಷ ರಿಯಾಯಿತಿಯನ್ನು ನೀಡಬೇಕು ಆಗ್ರಹಿಸಿ ರಾಯಚೂರು ನಗರ ಹಾಗೂ ಗ್ರಾಮೀಣ ಕೇಬಲ್ ಆಪರೇಟರ್ಗಳ ಅಸೋಸಿಯೇಷನ್ನಿಂದ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಆಗ್ರಹಿಸಲಾಯಿತು. ಚಾಯ್ ಸಂಸ್ಥೆ ಈಗ ಕೇಬಲ್ ಶುಲ್ಕವನ್ನು ಪರಿಷ್ಕರಿಸಿ ವೀಕ್ಷಿಸುವ ಚಾನೆಲ್ಗಳಿಗೆ ದರವನ್ನು ನಿಗದಿಪಡಿಸುವುದು ಗ್ರಾಹಕರಿಗೆ ಮತ್ತೊಂದು ಹೊರೆಯಾಗುತ್ತದೆ. ಈ ಹಿಂದೆ 250 ರೂಪಾಯಿ ಮಾಸಿಕ ಶುಲ್ಕದೊಂದಿಗೆ ಎಲ್ಲ ಕರಗಳು ಸೇರಿಕೊಂಡಿದ್ದವು. ಆದರೆ ಈಗ ವೀಕ್ಷಿಸುವ ಚಾನೆಲ್ ದರವೂ ಸೇರಿದಂತೆ ಜಿಎಸ್ಟಿ ಹೊರೆಯನ್ನು ಗ್ರಾಹಕರೇ ಭರಿಸಬೇಕಾಗಿರುವುದರಿಂದ ಸಮಸ್ಯೆಯಾಗಲಿದೆ. ಕೇಬಲ್ ನಿರ್ವಹಣೆಯನ್ನು ನಂಬಿ ಅನೇಕ ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ಹೊಸ ಟ್ರಾಯ್ ದರದಂತೆ ನಿರ್ವಹಣೆ ಮಾಡಲು ಆಪರೇಟರ್ಗಳಿಗೆ ಸಾಧ್ಯವಾಗುವುದಿಲ್ಲ. ಗ್ರಾಹಕರ ಹಿತವನ್ನು ಬಲಿ ನೀಡಿ ಶುಲ್ಕವು ಮರುಪಾವತಿಯಾಗುವುದಿಲ್ಲ ಕಾರಣ ಶುಲ್ಕ ದರವನ್ನು ಪರಿಷ್ಕರಿಸಬೇಕೆಂದು ಆಗ್ರಹಿಸಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂವಿಧಾನ 371J ವಿಶೇಷ ಸ್ಥಾನ ನೀಡಿದೆ. ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿಯೇ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಆರ್ಥಿಕವಾಗಿ ಯಾವ ಬದಲಾವಣೆಯೂ ಇಲ್ಲಿಯವರೆಗೆ ಆಗಿಲ್ಲ ಕಾರಣ ಟ್ರಾಯ್ ಶುಲ್ಕದ ದರ ಜಾರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿನಾಯಿತಿ ನೀಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಅಸೋಸಿಯೇಷನ್ ಕಾರ್ಯದರ್ಶಿ ರವಿಕಿರಣ್ ನೀಡಿದರು. ಈ ಸಂದರ್ಭದಲ್ಲಿ ಕೇಬಲ್ ಆಪರೇಟರ್ಗಳಾದ ನಾರಾಯಣ, ಹಂಸರಾಜ ಆಫೀಸ್, ವೆಂಕಟೇಶ್, ಜಾಲಿಬೆಂಚಿ, ಎ ವಿಜಯರಾಜ್, ಗಂಗಪ್ಪ, ವೆಂಕಟೇಶ್ ಗೌಡ, ಎಸ್ ಹುಲಿಗೆಪ್ಪ, ಎಸ್ ರಾಜು, ಎಸ್ ವೆಂಕಟೇಶ್, ಸೈಯದ್ ಅಲಿ, ಜಮೀರ್, ಮೊಹಮ್ಮದ್ ಸಿರಾಜ್ ಸೇರಿದಂತೆ ಅನೇಕರು ಇದ್ದರು. ಪ್ರತಿ ವರ್ಷದಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿಯಿಂದ ಆಯೋಜಿಸಲಾಗಿದ್ದ ಮಹಾಮಂಡಲ ಪೂಜೆ ಅಂಗವಾಗಿ ಮಂಗಳವಾರ ಸಂಜೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗಿದೆ. ಜವಾಹರ್ ನಗರದ ಶ್ರೀರಾಯರ ಮಠದಿಂದ ಪ್ರಾರಂಭವಾದ ಮೆರವಣಿಗೆ ಹನುಮಾನ್ ಟಾಕೀಸ್, ವಿವೇಕಾನಂದ ವೃತ್ತ, ಶೆಟ್ಟಿ ಬಾವಿ ಚೌಕ್, ತೀನ್ ಕಂದಿಲ್ ನಗರಸಭೆ ಕಚೇರಿ ಮೂಲಕ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿತು. ಮೆರವಣಿಗೆ ಯುದ್ಧಕ್ಕೂ ಅಯ್ಯಪ್ಪ ಸ್ಮರಣೆ ಮೂಲಕ ಜಯಘೋಷ ಹಾಗೂ ಹಾಡುಗಳ ಮೂಲಕ ಮೆರವಣಿಗೆ ನಡೆಸಲಾಯಿತು. ಶ್ರೀ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಲಾಧಾರಿಗಳೊಂದಿಗೆ ಹೆಜ್ಜೆ ಹಾಕಿದರು. Thank you.
Thank you.
ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವೀರೇಶ್ ಕುಮಾರ್, ರಾಜಲ್ ಬಂಡಿ ನಾಗರಾಜ್, ಪೊಂಡ್ಲ ರಾಜೇಂದ್ರ ರೆಡ್ಡಿ ಸೇರಿದಂತೆ ನೂರಾರು ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಭಾಗವಹಿಸಿದರು. ನಗರದ ಗಂಗಾನಿವಾಸದ ಬಳಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕನ್ನ ಹಾಕಿರುವ ದುಷ್ಕರ್ಮಿಗಳು ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ ಘಟನೆ ಜರುಗಿದೆ. ಪುರಾತನವಾದ ದೇವಸ್ಥಾನದ ಹಿಂಬದಿಯಿಂದ ಕನ್ನ ಹಾಕಿರುವ ದುಷ್ಕರ್ಮಿಗಳು ಕಳ್ಳತನಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ನೆರೆಯರೊಬ್ಬರು ಚೀರಾಡಿದ್ದರಿಂದ ಬಿಟ್ಟು ಓಡಿ ಹೋಗಿದ್ದಾರೆ. ದೇವಸ್ಥಾನ ಗರ್ಭಗುಡಿ ಹಿಂದಿನಿಂದ ಪ್ರವೇಶಿಸಿ ಒಗ್ಗರಣೆ ಮಿರ್ಚಿ ನೈವೇದ್ಯ ಮಾಡಿದ್ದಾರೆ. ನಿಧಿ ಆಸೆಗಾಗಿ ವಿಗ್ರಹ ಧ್ವಂಸ ಮಾಡಲು ಬಂದಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆಯಿಂದ ಜನರಲ್ಲಿ ಭೀತಿ ಉಂಟಾಗಲು ಕಾರಣವಾಗಿದೆ. ಜನವಸತಿ ಪ್ರದೇಶದಲ್ಲಿರುವ ದೇವಸ್ಥಾನ ಕಳ್ಳತನಕ್ಕೆ ಬಳಸಿದ ಸುತ್ತಿಗೆ ಹಾರಿ ಹಾಗೂ ಹ್ಯಾಂಡ್ ಗ್ಲೋವ್ಸ್ ಹೊಂದಿರುವ ಬ್ಯಾಗ್ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ಪೊಲೀಸರು ಪ್ರಕರಣ ವಿಚಾರಣೆಯನ್ನು ಪ್ರಾರಂಭಿಸಿದ್ದಾರೆ. ಮಾನವಿ ತಾಲೂಕಿನ ಮರಳು ದಂಧೆಗೆ ಬಲಿಯಾಗಿರುವ ನಿಷ್ಠಾವಂತ ಕಂದಾಯ ಗ್ರಾಮ ಲೆಕ್ಕ ಅಧಿಕಾರಿ ಸಾಹಿ ಪಾಟೀಲ್ ಇವರ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸುವಂತೆ ಭಾರತ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಧರ್ಮರಾಜ್ ಆಗ್ರಹಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಅಕ್ರಮ ಮರಳು ದಂಧೆ ತಡೆಯಲು ಪ್ರಯತ್ನಿಸುತ್ತಿರುವ ಅಧಿಕಾರಿಗಳಿಗೆ ರಕ್ಷಣೆ ನೀಡಬೇಕು, ಮೃತ ಸಾಹೇಬ್ ಪಟೇಲ್ ಕುಟುಂಬಕ್ಕೆ ಪರಿಹಾರದೊಂದಿಗೆ ಉದ್ಯೋಗ ಒದಗಿಸಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.
ಹಲೋ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯರ ವಿಷಯ ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿನ ನಿಷ್ಠಾವಂತ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಯಾದ ಸಾಯಿ ಪಾಟೇಲರ ಮೇಲೆ ಟಿಪ್ಪರ್ ಹಾಯಿಸಿ ಹತ್ಯೆ ಮಾಡಿದ ಅಮಾನುಷ್ಯ ಘಟನೆ ಖಂಡಿಸಿ ದುಷ್ಟರನ್ನು ಮಟ್ಟ ಹಾಕಲು ಹತ್ಯೆ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಪ್ಪಿಸಲು ಆಗ್ರಹಿಸಿ ಮನವಿ. ಈ ಅಮಾನುಷ ಹತ್ಯೆ ಘಟನೆಯನ್ನು ಸಿಒಡಿ ತನಿಖೆಗೆ ಒಪ್ಪಿಸಬೇಕು. ಪ್ರಾಮಾಣಿಕ ಅಧಿಕಾರಿಯನ್ನು ಹತ್ಯೆ ಮಾಡಿದ ದುಷ್ಟರಿಗೆ ಶಿಕ್ಷೆ ವಿಧಿಸಲು ನ್ಯಾಯಾಂಗ ತನಿಖೆ ನಡೆಸಬೇಕು ಹಾಗೂ ಕೊಲೆ ಪ್ರಕರಣವೆಂದು ದಾಖಲಿಸಬೇಕು. ಮರಣದಂಡನೆ ನೀಡಿ ಗಲ್ಲಿಗೇರಿಸಿ ಪ್ರಾಮಾಣಿಕ ಅಧಿಕಾರಿ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಬೇಕೆಂದು ಆಗ್ರಹಿಸಿ ಸಿಂಧನೂರು ತಾಲೂಕಿನ ನೆಡುಗೋಡು ಗ್ರಾಮದಲ್ಲಿ ರೈತನೋರ್ವ ಸಾಲ ಬಾಧೆ ವಿಷ ಸೇವಿಸಿ ಮಂಗಳವಾರ ಸಂಜೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ನಡೆದಿದೆ. ಗ್ರಾಮದ ಈಶಪ್ಪ ಹುಲ್ಲೂರು 32 ವರ್ಷ ಎಂಬಾತ ರೈತ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ. 5 ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದ ಈಶಪ್ಪ ಹುಲ್ಲೂರು ಕೃಷಿಗಾಗಿಯೇ ಕೆನರಾ ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಖಾಸಗಿಯವರಿಂದ 5 ಲಕ್ಷ ಸಾಲ ಮಾಡಿದ್ದ. ಈ ಬಾರಿಯೂ ಮುಂಗಾರು ಹಿಂಗಾರು ಬೆಳೆ ಕೈಕೊಟ್ಟಿದ್ದರಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡು ವಿಷ ಸೇವಿಸಿದ್ದಾನೆ. ಕೂಡಲೇ ಬಳ್ಳಾರಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾನೆ. ತುರುವಿಹಾಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಬೆಳೆ ನಷ್ಟ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ಲೈಂಗಿಕ ಅಲ್ಪಸಂಖ್ಯಾತರ ವಿರೋಧಿ ಕಾಯ್ದೆಗಳ ರದ್ದಿಗೆ ಆಗ್ರಹಿಸಿ ಲೈಂಗಿಕ ಅಲ್ಪಸಂಖ್ಯಾತರ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ. ಬ್ಯಾಂಕ್ ವಿಲೀನ ವಿರೋಧಿಸಿ ಬ್ಯಾಂಕ್ ನೌಕರರಿಂದ ಪ್ರತಿಭಟನೆ, ವಹಿವಾಟು ಸ್ಥಗಿತ. ಇಪ್ಪತ್ತೇಳರಂದು ನಗರಕ್ಕೆ ಡಿಸಿಪಿ ರವಿ ಡಿ ಚೆನ್ನಣ್ಣನವರ್ ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಸಂವಾದ, ತಿಮ್ಮಪ್ಪ ಮಂಡ್ಕಲ್. ಕೇಬಲ್ ಟಿವಿ ಟ್ರಾಯ್ ಹೊಸ ದರ ನಿಗದಿ, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿನಾಯಿತಿ ನೀಡಲು ಕೇಬಲ್ ಆಪರೇಟರ್ ಅಸೋಸಿಯೇಷನ್ ಮನವಿ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಅಂಗವಾಗಿ ಅದುರಿ ಮೆರವಣಿಗೆ, ಬಾಲಾಧಾರಿಗಳೊಂದಿಗೆ ಹೆಜ್ಜೆ ಹಾಕಿದ ಶಾಸಕ ಡಾ ಸುರೇಶ್ ಪಾಟೀಲ್. ನಗರದ ಗಂಗಾ ನಿವಾಸ ಬಳಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕಳ್ಳತನಕ್ಕೆ ಯತ್ನ, ವಿಫಲ. ಮತ್ತು ನಿಡಿಗೋಳ ಗ್ರಾಮದಲ್ಲಿ ರೈತ ಸಾಲ ಬಾಧೆಗೆ ಆತ್ಮಹತ್ಯೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಿಬಿಎನ್ ವಾರ್ತೆಗಳನ್ನು ಪ್ರಾಯೋಜಿಸಿದವರು ನಗರದ ಮುಖ್ಯ ರಸ್ತೆಯಾದ ಆಶಾಪುರ್ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಂದು ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಘೋಷಾಲ ರಸ್ತೆ, ರಾಯಚೂರು. ಬಿಎಸ್ಕೆ 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 ಫ್ಯಾಷನ್ಸ್. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಕೋಟ್ಪೇಟ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಹೋಟೆಲ್ ಆರೆನ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಲ್ಲಿ ಭೇಟಿ ನೀಡಿ ಹೋಟೆಲ್ ಆರೆನ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಮಹಾರಾಜಾಸ್ ರಾಯಚೂರು ಬಿರಿಯಾನಿ ಪಾರ್ಸಲ್ ಹೌಸ್, ಅಪೋಸಿಟ್ ಹುಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು.